ಕಲಬುರಗಿಯ ಮಳಕೇಡ ಉತ್ತರಾದಿ ಮಠ ಮುಳುಗಡೆ ಆಗಿದೆ. ಮಠದಲ್ಲಿನ ರಾಯರ ಬೃಂದಾವನ, ಇಂದ್ರಭವನ ಜಲಾವೃತವಾಗಿರುವಂತದ್ದು. ಆತಂಕದಲ್ಲಿದ್ದಾರೆ ಅರ್ಚಕರು ಮತ್ತು ಅವರ ಕುಟುಂಬದವರು. ಆಲ್ಮೋಸ್ಟ್ ಆ ಒಂದು ಭಾಗದಲ್ಲೂ ಕೂಡ ಜಲಾವೃತವಾಗಿರುವಂತ ಹಿನ್ನೆಲೆಯಲ್ಲಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಮಠದಲ್ಲಿಯೇ ಇದ್ದಾರೆ ನಾಲ್ವರು ಅರ್ಚಕರು, ಸೇರಿದಂತೆ 16 ಜನ ಟೋಟಲ್ ಆಗಿ ಆ ಮಠದಲ್ಲಿ ಸಿಕ್ಕಾಕೊಂಡಿರುವಂತದ್ದು. ಸಂಜೆಯಿಂದ ಹೆಚ್ಚುತ್ತಲೇ ಇದೆ ನೀರಿನ ಹರಿವು. ಮಠದ ಎತ್ತರದ ಪ್ರದೇಶಕ್ಕೆ ಗೋಶಾಲೆಯ ಹಸುಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಆಲ್ರೆಡಿ ಹಸುಗಳನ್ನ ಒಂದ್ ಕಡೆ ಸೇಫೆಸ್ಟ್ ಜಾಗಕ್ಕೆ, ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗಲಾಗಿರುವಂತದ್ದು. ಅಲ್ಲಿ ಇಟ್ಟಿದ್ದಾರೆ ಹಸುಗಳನ್ನ. ಬಟ್ಟಿನ ಅರ್ಚಕರ ಕುಟುಂಬದವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸುಮಾರು 16 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅವರನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸ ಅಂತೂ ಆಗಿ ಆಗುತ್ತೆ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಕಲಬುರಗಿಯಲ್ಲಿ ಇರುವಂತಹ ಒಂದು ಮಠದಲ್ಲಿ ಈ ರೀತಿಯಾಗಿರುವಂತಹ ಒಂದು ದೃಶ್ಯ. ಅಂದ್ರೆ ಧಾರಾಕಾರವಾಗಿ ಮಳೆ ಸುರಿದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಜಾನುವಾರುಗಳನ್ನಂತೂ ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಗಿದೆ. ಮನುಷ್ಯರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳು ಮಾಡಬೇಕಾಗಿದೆ. 16 ಜನ ಸಿಕ್ಕಾಕೊಂಡಿದ್ದಾರೆ. ಕಲಬುರಗಿಯಲ್ಲಿ ನಿಲ್ತಾ ಇಲ್ಲ ವರ್ಣನ ಆರ್ಭಟ. ಚಿತ್ತಾಪುರದ ಮುತ್ತಗ ಗ್ರಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಗ್ರಾಮದ ಸುತ್ತ ಸುತ್ತುವರೆದಿದೆ ಮಳೆಯ ನೀರು. ಗ್ರಾಮದ ಸುತ್ತ ಸುತ್ತುವರೆದಿರುವಂತದ್ದು ಮಳೆಯ ಆರ್ಭಟದಿಂದ ಕಂಪ್ಲೀಟ್ ಆಗಿ ಜಲಾವೃತವಾಗ್ತಾ ಇದಾವೆ. ಅಲ್ಲಿ ಸಾಕಷ್ಟು ಹಳ್ಳಿಗಳು ತುಂಬಿ ಹರಿತಾ ಇದಾವೆ. ಹಳ್ಳ ಕೊಳ್ಳಗಳು, ಮನೆಗಳು ಜಲಾವೃತವಾಗಿರುವಂತದ್ದು. ಗ್ರಾಮಸ್ಥರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಮುತ್ತಾಗಾಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕೂಡ ಬಂದ್ ಆಗಿರುವಂತದ್ದು. ಆ ಒಂದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕೂಡ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿನ ಜನ ಆತಂಕಕ್ಕೀಡಾಗಿದ್ದಾರೆ. ಆ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಮಳೆಯ ಆರ್ಭಟ ಯಾವ ರೀತಿಯಾಗಿದೆ ಅಂತ ಸ್ಪೆಷಲಿ ಕಲಬುರಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಕಳೆದ 2 ದಶಕಗಳಲ್ಲಿ ಈ ರೀತಿಯಾದಂತ ಒಂದು ಮಳೆಯನ್ನ ಆ ಭಾಗದ ಜನ ನೋಡೇ ಇರಲಿಲ್ವಂತೆ. ಯಾಕೆಂದ್ರೆ ಅದನ್ನ ಬರದ ನಾಡು, ಬಿಸಿಲ ನಾಡು ಅಂತೆಲ್ಲ ಕರೀತಾರೆ ಕಲಬುರಗಿ ಜಿಲ್ಲೆಯನ್ನ. ಆದ್ರೆ ಈ ಬಾರಿ ಸುರಿತಾ ಇದೆಯಲ್ಲ ಆ ಮಳೆ, ಮಲೆನಾಡು ಭಾಗದಲ್ಲೂ ಕೂಡ ಸುರಿದಿಲ್ಲ ಅಷ್ಟು ಯಥೇಚ್ಛವಾಗಿ ಅಲ್ಲಿ ಮಳೆ ಸುರಿತಾ ಇರುವಂತದ್ದು. ಅಲ್ಲಿನ ಜನ ದಿಗ್ಭ್ರಾಂತರಾಗಿದ್ದಾರೆ ಮತ್ತು ಒಂದ್ ಕಡೆ ಜನಜೀವನ ಅಸ್ತವ್ಯಸ್ತವಾಗಿರುವಂತದ್ದು. ಈ ರೀತಿಯಾಗಿ ಸುರಿಯುತ್ತೆ ಮಳೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯಾಗಿ ಅಲ್ಲಿ ಮಳೆ ಸುರಿತಾ ಇರುವಂತದ್ದು. ಸಾಕಷ್ಟು ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದಾವೆ. ಸಾಕಷ್ಟು ಗ್ರಾಮಗಳು ಜಲಾವೃತ ಕೂಡ ಆಗಿದಾವೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಸಾಕಷ್ಟು ಹಳ್ಳಿಗಳು ಜಲಾವೃತವಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಆಲ್ಮೋಸ್ಟ್ ಇನ್ನೂ ಕೂಡ ನಿಲ್ತಾ ಇಲ್ಲ ಮಳೆ. ಸೊ ಹೀಗಾಗಿ ಅಲ್ಲಿನ ಜನ ಪರಿತಪಿಸ್ತಾ ಇದ್ದಾರೆ. ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾಶವಾಗಿ ಹೋಗಿರುವಂತದ್ದು. ಇನ್ನೊಂದ್ ಕಡೆ ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ವರ್ಣನ ರೌದ್ರಾವತಾರ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈಗ ನಿಮಗೆ ತೋರಿಸ್ತಾ ಇರುವಂತ ದೃಶ್ಯಾವಳಿಗಳು ಕಲಬುರಗಿ ಸಿಟಿಯಲ್ಲಿನ ದೃಶ್ಯಾವಳಿ. ಅಲ್ಲೂ ಕೂಡ ಮಳೆಯ ಆರ್ಭಟ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ಕಲಬುರಗಿ ಸಿಟಿಯಲ್ಲಂತೂ ಅಂದ್ರೆ ಆ ಕಲಬುರಗಿ ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ಮಳೆ ಆರ್ಭಟ ಜೋರಾಗಿರುವಂತದ್ದು. ಇನ್ನು ಅಲ್ಲಿ ಆ ಒಂದು ಸಿಟಿ ಕೂಡ ಒಂದು ರೀತಿಯಾಗಿ ಜಲಾವೃತವಾದಂತಾನೆ ಕಾಣಿಸುತ್ತೆ. ಕಂಪ್ಲೀಟ್ ಆಗಿ ಕೆರೆಯ ರೀತಿನೇ ಕಾಣಿಸ್ತಾ ಇರುವಂತದ್ದು. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರು ನಿಂತಿದೆ ಅನ್ನೋದನ್ನ ನೀವು ಗಮನಿಸ್ಬೋದು. ಯಾವ ರೀತಿಯಾಗಿ ಅಲ್ಲಿ ಮಳೆ ಬಂದಿದೆ ಅಂದ್ರೆ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ನಾವು ಯಾವುದೋ ಮಲೆನಾಡು ಭಾಗನೋ ಅಥವಾ ಕರಾವಳಿ ಭಾಗನೋ ತೋರಿಸ್ತಾ ಇರುವಂತದ್ದಲ್ಲ, ಬಿಸಿಲ ನಾಡು, ಬರದ ನಾಡು ಅಂತ ಕರಿತೀವಲ್ಲ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಈ ವರ್ಷ ಈ ರೀತಿಯಾಗಿದೆ. ವರ್ಷ ವರ್ಷನೂ ಕೂಡ ದೊಡ್ಡ ಪ್ರಮಾಣದಲ್ಲೇ ಹೊಡೆತವನ್ನ ಕೊಡ್ತಾ ಇದೆ ಮಳೆ ನಮ್ಮ ರಾಜ್ಯಕ್ಕೆ. ಸ್ಪೆಷಲಿ 2 ವರ್ಷದ ಹಿಂದೆ ಕೊಡಗು ಭಾಗ ತತ್ತರಿಸಿ ಹೋಗಿತ್ತು, ಕೊಡಗು ಮತ್ತೆ ಮಲೆನಾಡು ಭಾಗ. ಕಳೆದ ವರ್ಷನೂ ಕೂಡ ಅಷ್ಟೇ, ಕರಾವಳಿ ಮಲೆನಾಡಿನ ಭಾಗದ ಜೊತೆ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಟ್ಟಿತ್ತು. ಈ ಬಾರಿ ಮತ್ತೊಂದೆರಡು ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ದೊಡ್ಡ ಮಟ್ಟದಲ್ಲೇ ಹೊಡೆತವನ್ನ ಕೊಡ್ತಾ ಇದೆ ಮಳೆ. ಅದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಈ ರೀತಿಯಾಗಿ ಮಳೆ ಸುರಿತಾ ಇರುವಂಥದ್ದು. ಕಲಬುರಗಿ, ಯಾದಗಿರಿ ಈ ಭಾಗದಲ್ಲೆಲ್ಲ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸೊ ಹೀಗಾಗಿನೇ ಸುಮಾರು 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೆವಿಯಲ್ಲಿ ಹೆವಿ ರೈನ್ ಸುರಿಯುತ್ತೆ ಅನ್ನುವ ಒಂದು ಕಾರಣಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಕಲಬುರಗಿ ಪಕ್ಕದ ಜಿಲ್ಲೆ ಯಾದಗಿರಿಯಲ್ಲೂ ಕೂಡ ಇದೇ ರೀತಿಯಾಗಿದೆ ಪರಿಸ್ಥಿತಿ. ಇನ್ನೊಂದ್ ಕಡೆ ಭೀಮಾ ನದಿಯ ಆರ್ಭಟ ಬೇರೆ, ಯಾದಗಿರಿ ಜಿಲ್ಲೆಯಲ್ಲಿ
ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು. 2 ಲಕ್ಷ ಕ್ಯೂಸೆಕ್ ನೀರು ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದ ನೀರು ಅಂದ್ರೆ ಊಹಿಸಿಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿ ಭೀಮಾ ನದಿ ತೀರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಭೀಮಾ ನದಿ ತೀರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಯಾಕೆಂದ್ರೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಒಂದೇ ಸಲ ಬಿಟ್ಟಂತ ಸಂದರ್ಭದಲ್ಲಿ ಅದ್ ಹೆಂಗ್ ಬೇಕಂಗೆ ಆ ನೀರು ಹೋಗುತ್ತೆ. ಸೊ ಹೀಗಾಗಿ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿ ಇದ್ದಂತ ಜಮೀನುಗಳಲ್ಲಿ ಬೆಳೆದಂತ ಬೆಳೆಗಳಾಗಿರ್ಬೋದು, ಎಲ್ಲವೂ ಕೂಡ ನಾಶವಾಗಿ ಕೊಚ್ಕೊಂಡು ಹೋಗ್ತಾ ಇದೆ, ನೀರು ಪಾಲಾಗಿ ಹೋಗ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯ ಪರಿಸ್ಥಿತಿ ಇದು. ನಾಯ್ಕಲ್ ಗ್ರಾಮಕ್ಕೆ ನುಗ್ಗಿರುವಂಥದ್ದು ಭೀಮಾ ನದಿಯ ನೀರು. ಏಕೆಂದ್ರೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿರುವಂಥದ್ದು. ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮದ ಬಹುತೇಕ ಮನೆಗಳು ಜಲಾವೃತವಾಗಿದ್ದಾವೆ. ಇದು ಯಾದಗಿರಿ ಜಿಲ್ಲೆಯ ಪರಿಸ್ಥಿತಿ. ಕಲಬುರಗಿಯದ್ದನ್ನ ಗಮನಿಸ್ತಾ ಇದ್ರಿ. ಇದು ಯಾದಗಿರಿ ಜಿಲ್ಲೆಯ ಪರಿಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಸ್ಪೆಷಲಿ ಒಂದ್ ಕಡೆ ಮಳೆಯ ಆರ್ಭಟ ಇದ್ರೆ ಮತ್ತು ಒಂದ್ ಕಡೆ ಯಾದಗಿರಿ ಜಿಲ್ಲೆಗೆ ಸಂಕಷ್ಟ ಅಂದ್ರೆ ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಆ ಅಕ್ಕಪಕ್ಕದ ಗ್ರಾಮಗಳು ಈಗ ಆಲ್ರೆಡಿ ಜಲಾವೃತವಾಗಿರುವಂಥದ್ದು. ಅಲ್ಲಿ ಅಕ್ಕಪಕ್ಕದ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಸಾಕಷ್ಟು ಬೆಳೆಗಳನ್ನ ಬೆಳೆದಿದ್ವು, ಅದೆಲ್ಲವೂ ಕೂಡ ಸರ್ವನಾಶವಾಗಿ ಹೋಗ್ತಾ ಇದೆ. ನಾವು ಉಡುಪಿ ಜಿಲ್ಲೆಯಲ್ಲಿಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು, ಆ ಒಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಭಾರಿ ಮಳೆಯ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. 204 ಮಿಲಿಮೀಟರ್ ಮಳೆ ಆಗುವಂತ ಸಾಧ್ಯತೆ ಇರುವಂಥದ್ದು. ಇದು ಹೆವಿ ರೈನ್ ಅಲ್ಲ, ಹೆವಿ ರೈನ್ ಅದು. ರೆಡ್ ಅಲರ್ಟ್ ಅಂದ್ರೆ ಹಾಗೆ. ಈಗ 204 ಮಿಲಿಮೀಟರ್ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಕಳೆದ 2 ದಿನಗಳಿಂದ ಸುರಿತಾ ಇದೆ ಭಾರಿ ಮಳೆ. ಇಂದು ಬೆಳಗ್ಗೆಯಿಂದ ಜಿಲ್ಲಾದ್ಯಂತ ಸಾಧಾರಣ ಮಳೆ ಬೀಳ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಸರಾಸರಿ 121 ಮಿಲಿಮೀಟರ್ ಮಳೆ ದಾಖಲಾಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಕಡಲಿಗಿಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ರಾಜ್ಯದಲ್ಲಿ ವರ್ಣನ ರೌದ್ರಾವತಾರ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಅದರಲ್ಲಿ 13 ಜಿಲ್ಲೆಗಳಲ್ಲಿ ಮಳೆಯೋ ಮಳೆ ತೋರಿಸ್ತಾ ಇದೀವಿ ನಿಮ್ಗೆ ದೃಶ್ಯಾವಳಿಗಳಲ್ಲಿ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾಗೆ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಈ 6 ಜಿಲ್ಲೆಗಳಿದಾವಲ್ಲ, ಈ 6 ಜಿಲ್ಲೆಗಳು ರೆಡ್ ಅಲರ್ಟ್ ನ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ 6 ಜಿಲ್ಲೆಗಳಲ್ಲಿ ಇವತ್ತು ಈ ಒಂದು ರೆಡ್ ಅಲರ್ಟ್ ನ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು ಅಂದ್ರೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಅರ್ಥ. ರೆಡ್ ಅಲರ್ಟ್ ಅಂದ್ರೆ ಅದು ಕರಾವಳಿ ಭಾಗ ಮತ್ತೆ ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳು. ಟೋಟಲ್ ಆಗಿ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ಕೆರೆಯಂತಾಗ್ತಾ ಇದಾವೆ ಆ ಎಲ್ಲ ಭಾಗದ ಜಿಲ್ಲೆಗಳು. ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿರುವಂತ ಜಿಲ್ಲೆಗಳು ಯಾವುದು ಅನ್ನೋದನ್ನ ತೋರಿಸ್ತಾ ಇದೀವಿ. ಧಾರವಾಡ ಆಗಿರ್ಬೋದು, ಗದಗ, ಕಲಬುರಗಿ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ, ಮಲೆನಾಡಿನ ಭಾಗದ 3 ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆ, ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ಕಲಬುರಗಿ ಜಿಲ್ಲೆಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿರುವಂಥದ್ದು. ಆರೆಂಜ್ ಅಲರ್ಟ್ ಇರುವಂತ ಜಿಲ್ಲೆಗಳು ಇದು. ಆರೆಂಜ್ ಅಲರ್ಟ್ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಹೆವಿ ರೈನ್ ಅಂತ. ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ನಾ ಯೆಲ್ಲೋ ಅಲರ್ಟ್ ನ ಜಿಲ್ಲೆಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಬೀದರ್, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಹಾಸನ, ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ಈ ಜಿಲ್ಲೆಗಳಲ್ಲಿ ಕೂಡ ಸಾಧಾರಣವಾಗಿ ಮಳೆ ಸುರಿಯುತ್ತೆ ಅನ್ನುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಸೊ ಎಲ್ಲಾ ಜಿಲ್ಲೆಗಳ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಆಯಾ ಜಿಲ್ಲಾಡಳಿತಗಳು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾವೆ.